ನಮಸ್ಕಾರ ಎಲ್ರಿಗೂ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರದಿಂದ ಕೊಡ್ತಾ ಇದ್ದಂತಹ 5 ಕೆಜಿ ಅಕ್ಕಿಯ ಜೊತೆಗೆ ತಾವು ಕೂಡ 5 ಕೆಜಿ ಅಕ್ಕಿಯನ್ನ ಸೇರಿಸಿ ಟೋಟಲ್ ಆಗಿ 10 ಕೆಜಿ ಅಕ್ಕಿಯನ್ನ ಪ್ರತಿ ವ್ಯಕ್ತಿಗೆ ಕೊಡ್ತೀವಿ ಅಂತ ಹೇಳಿದ್ರಲ್ವಾ. ಸೊ ಅದನ್ನ ಆಮೇಲೆ ಬದಲಾವಣೆ ಮಾಡಿದ್ರು ಅಂತ ಹೇಳಿದ್ರೆ, ಕೇಂದ್ರದಿಂದ ಕೊಡುವಂತಹ 5 ಕೆಜಿ ಅಕ್ಕಿಯ ಜೊತೆಗೆ ಇವಾಗ ಪ್ರತಿ ಕೆಜಿಗೆ 34 ರೂಪೀಸ್ ಅಂತೆ, 5 ಕೆಜಿಗೆ ಟೋಟಲ್ ಆಗಿ 170 ರೂಪೀಸ್ ಅನ್ನ ಪ್ರತಿ ವ್ಯಕ್ತಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಜುಲೈ 1ರಿಂದನೇ ಜಾರಿಗೆ ಬರುತ್ತೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ತಿಳಿಸಿರುವಂತದ್ದು. ಪ್ರತಿ ವ್ಯಕ್ತಿಗೆ 5 ಕೆಜಿಯ ಜೊತೆ ಸಿಗುವಂತಹ 170 ರೂಪೀಸ್ ಏನಿದೆ ಅದನ್ನ ನಿಮಗೆ ರೇಷನ್ ಅಂಗಡಿಯಲ್ಲಿ ಕೊಡೋದಿಲ್ಲ, ಅದು ಡೈರೆಕ್ಟ್ ಆಗಿ ನಿಮಗೆ ಬ್ಯಾಂಕಿಗೆ ಬಂದು ಜಮಾ ಆಗುತ್ತೆ. ನಿಮ್ಮ ಬಿಪಿಎಲ್ ಕಾರ್ಡ್ ಅಲ್ಲಿ ಏನಾದ್ರೂ 5 ಜನ ಮೆಂಬರ್ಸ್ ಇದಾರೆ, 5 ಜನ ಸದಸ್ಯರು ಇದಾರೆ ಅಂತ ಹೇಳಿದ್ರೆ ಟೋಟಲ್ ಆಗಿ 850 ರೂಪೀಸ್ ನಿಮಗೆ ಸಿಗುತ್ತೆ, ಅದು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇರುವಂತದ್ದು, ಅದೇನಪ್ಪಾ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಯಾರ ಹೆಸರಲ್ಲಿದೆಯೋ ಅವರ ಬ್ಯಾಂಕ್ ಅಕೌಂಟ್ಗೆ ಬಂದು ಈ ಒಂದು ಅಮೌಂಟ್ ಜಮಾ ಆಗುತ್ತೆ. ಈ ರೀತಿಯಾಗಿ ಅಮೌಂಟ್ ಜಮಾ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅದು ಬ್ಯಾಂಕಿಗೆ ಲಿಂಕ್ ಆಗಿರ್ಲೇಬೇಕು. ಹಾಗಾದ್ರೆ ಇದನ್ನ ಹೇಗೆ ಚೆಕ್ ಮಾಡೋದು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಸೊ ಕೆಲವರಿಗಂತೂ ಗೊತ್ತಿರಬಹುದು, ಹೌದು ನನ್ನ ಬ್ಯಾಂಕ್ ಏನಿದೆ ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಬಟ್ ಕೆಲವರಿಗೆ ಡೌಟ್ ಇರುತ್ತೆ, ನನ್ನ ಆಧಾರ್ ಕಾರ್ಡ್ ಏನಿದೆ ಅದು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಸೊ ಈ ರೀತಿಯಾದಂತಹ ಡೌಟ್ ಎಲ್ಲ ಇಟ್ಕೊಳ್ಬೇಡಿ. ಸೊ ಇದನ್ನ ನೀವು ತುಂಬಾನೇ ಸಿಂಪಲ್ ಆಗಿ ಕ್ಲಿಯರ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬಹುದು. ಬ್ಯಾಂಕಿಗೆ ವಿಸಿಟ್ ಮಾಡ್ದೇನೆ ಬನ್ನಿ. ಹಾಗಾದ್ರೆ ಇದನ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದನ್ನ ನೀವು ಮೊಬೈಲ್ ಅಲ್ಲೂ ಕೂಡ ಚೆಕ್ ಮಾಡಬಹುದು, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಚೆಕ್ ಮಾಡಬಹುದು. ತುಂಬಾನೇ ಸಿಂಪಲ್ ಆಗಿರುವಂತಹ ಸ್ಟೆಪ್ಸ್ ಅಲ್ಲಿ ನಾನು ಇದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿನೇ ನಿಮ್ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಜಸ್ಟ್ ಒಂದು ಸಬ್ಸ್ಕ್ರೈಬ್. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಮೊದಲನೇದಾಗಿ ಯಾವುದೋ ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ನೀವು ಮೊದಲನೇದಾಗಿ ಸರ್ಚ್ ಮಾಡಬೇಕಾಗಿರೋದು ಗೂಗಲ್ ಅಂತ ಸರ್ಚ್ ಮಾಡಿ. ಸೊ ಗೂಗಲ್ ಅಂತ ಸರ್ಚ್ ಮಾಡಿ ಆದ್ಮೇಲೆ ಇಲ್ಲಿ ಸರ್ಚ್ ರಿಸಲ್ಟ್ ಮೊದಲನೇದು ಬರುತ್ತೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ರೆಸಿಡೆಂಟ್ ಸ್ಪೇಸ್ ಕೊಟ್ಟು ಯು ಐ ಡಿ ಎ ಐ. ಸೊ ಈ ರೀತಿಯಾಗಿ ಸರ್ಚ್ ಮಾಡಬೇಕಾಗಿರುವಂತದ್ದು. ಸೊ ಇನ್ನೊಂದ್ಸಲ ನೋಡಿ ಇಟ್ಕೊಳ್ಬೇಕಿದ್ರೆ ರೆಸಿಡೆಂಟ್ ಯು ಐ ಡಿ ಎ ಐ. ಸೊ ಈ ರೀತಿಯಾಗಿ ನೀವು ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಈ ರೀತಿಯಾಗಿ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ವೆಬ್ಸೈಟ್ ಅನ್ನ ಸರಿಯಾಗಿ ನೋಡಿ ಇಟ್ಕೊಂಡಿರಿ, ಯು ಐ ಡಿ ಎ ಐ ಜಿಒವಿ ಡಾಟ್ ಇನ್ ಅಂತ ಮೇಲ್ಗಡೆ ಇದೆ. ಆಮೇಲೆ ಇಲ್ಲಿ ವೆಬ್ಸೈಟ್ ನ ಹೆಸರನ್ನ ಇನ್ನೊಂದ್ಸಲ ನೋಡಿ, ಇಲ್ಲಿದೆ ನೋಡ್ತಾ ಇರಬಹುದು, ಎಚ್ ಟಿ ಟಿ ಪಿ ಎಸ್ ರೆಸಿಡೆಂಟ್ ಡಾಟ್ ಯು ಐ ಡಿ ಎ ಐ ಡಾಟ್ ಜಿಒವಿ ಡಾಟ್ ಇನ್. ಇದೇ ಒಂದು ವೆಬ್ಸೈಟ್ ನೀವು ವಿಸಿಟ್ ಮಾಡಬೇಕು. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ, ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೀನಿ. ನೀವೇನಾದ್ರೂ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೆಸ್ಕ್ಟಾಪ್ ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನಿಮ್ಗೆ ತುಂಬಾನೇ ಆಪ್ಷನ್ಸ್ ಗಳು ಕೇಳ್ತವೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಸಿಂಪಲ್ ಆಗಿ ನೀವು ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಆಧಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ, ನೋಡ್ತಾ ಇರಬಹುದು ಇಲ್ಲಿದೆ ಆಧಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮ್ಗೆ ಹಲವಾರು ಸರ್ವಿಸಸ್ ಗಳು ತೋರಿಸ್ತಾ ಇದಾವೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಚೆಕ್ ಆಧಾರ್ ಆರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗಿರೋದು. ಸೊ ಇವಾಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ, ನೋಡ್ತಾ ಇರಬಹುದು. ಸೊ ಇಲ್ಲೂ ಕೂಡ ಅಷ್ಟೇನೆ, ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ತಾ ಬನ್ನಿ. ಸೊ ಇಲ್ಲೊಂದು ಆಪ್ಷನ್ ಇದೆ. ಸೊ ಅದೇನಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ, ಎಂಟರ್ ಯುವರ್ 12-ಡಿಜಿಟ್ ಆಧಾರ್ ನಂಬರ್ ಆರ್ 16-ಡಿಜಿಟ್ ವರ್ಚುವಲ್ ಐಡಿ ಟು ಬಿಗಿನ್ ಅಂತ ಇದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಈ ಸ್ಪೇಸ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ನಂತರ ಇಲ್ಲೊಂದು ಕೋಡ್ ಕಾಣಿಸ್ತಾ ಇದೆ ನೋಡಿ, ಸೊ ಈ ಒಂದು ಕೋಡ್ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಈ ಸ್ಪೇಸ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಆ ಒಂದು ಕೋಡ್ ಅನ್ನ. ಸೊ ಇಷ್ಟು ಮಾಡಿ ಆದ್ಮೇಲೆ ಸೆಂಡ್ ಓಟಿಪಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅವಾಗ ನಿಮ್ಮ ಆಧಾರ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓಟಿಪಿ ಬರುತ್ತೆ. ಸೊ ಇವಾಗ ಈ ಪ್ರೊಸೀಜರ್ ಅನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಒಂದು ಪೇಜ್ ಬಂದಿದೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇರಬಹುದು, ಓಟಿಪಿ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಚೆಕ್ ಯುವರ್ ಮೊಬೈಲ್ ಅಂತ ಇದೆ. ನೆಕ್ಸ್ಟ್ ನೀವು ಸ್ಕ್ರಾಲ್ ಮಾಡ್ಕೊಳ್ತಾ ಬನ್ನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಸ್ಪೇಸ್ ಕೊಟ್ಟಿದ್ದಾರೆ ಒಂದು, ಎಂಟರ್ ಓಟಿಪಿ ಅಂತ ಇರುವಂತದ್ದು. ಸೊ ಈ ಸ್ಪೇಸ್ ಅಲ್ಲಿ ನಿಮ್ಮ ಓಟಿಪಿನ ಎಂಟ್ರಿ ಮಾಡಬೇಕು. ಸೊ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲಿ ನಿಮ್ಮ ಓಟಿಪಿನ ಎಂಟ್ರಿ ಮಾಡಬೇಕು. ಓಕೆ, ಓಟಿಪಿನ ಎಂಟ್ರಿ ಮಾಡಿ ಆಯ್ತು, ಸಬ್ಮಿಟ್ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಷ್ಟು ಮಾಡ್ತಾ ಇದ್ದ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅದು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನುವಂತಹ ಡೀಟೇಲ್ ಇಲ್ಲಿ ಬರುತ್ತೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ಆಗಿ ಇಲ್ಲಿ ನಿಮ್ಮ ಬ್ಯಾಂಕ್ ಏನಿದೆ ಅದು ಆಧಾರ್ ಗೆ ಲಿಂಕ್ ಆಗಿಲ್ಲ ಅನ್ನೋದಿದ್ರೆ, ಯಾರ ಹೆಸರಲ್ಲಿ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಯಾರ ಹೆಸರಲ್ಲಿ ಇದೆಯೋ ಅವರನ್ನ ಕರ್ಕೊಂಡು ನೇರವಾಗಿ ಬ್ಯಾಂಕಿಗೆ ಹೋಗಿ ಹಾಗೇನೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಬೇಕಾಗಿರುತ್ತೆ. ತುಂಬಾನೇ ಹಳೆಯ ಕಾರ್ಡ್ ಏನಾದ್ರು ಲಿಂಕ್ ಆಗಿದೆ ಅನ್ನೋದಿದ್ರೆ ಅಂತ ಹೇಳಿದ್ರೆ ಅದರಲ್ಲಿ ಮೊಬೈಲ್ ನಂಬರ್ ಸರಿಯಾಗಿರೋದಿಲ್ಲ ಅಥವಾ ನಿಮ್ ಹೆಸರು ಸರಿಯಾಗಿ ಇರೋದಿಲ್ಲ, ಏನಾದ್ರು ಮಿಸ್ಟೇಕ್ಸ್ ಆಗಿರುತ್ತೆ ಅಂತಹ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋದಿದ್ರೆ ಅದನ್ನ ಕೂಡ ಚೇಂಜ್ ಮಾಡಿಸಿ ಅಥವಾ ಅಪ್ಡೇಟ್ ಮಾಡಿಸಿ. ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅದು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೀವೇನಾದ್ರೂ ಫ್ರೀಯಾಗಿ
ಪ್ರತಿ ವ್ಯಕ್ತಿಗೆ 170 ರೂಪಾಯಿ ಸಿಗ್ಬೇಕು ಅನ್ನೋದಿದ್ರೆ ಈ ಒಂದು ಕೆಲಸವನ್ನ ಮೊದಲು ಮಾಡಲೇಬೇಕು. ಸೊ ಎಲ್ಲರೂ ಕೂಡ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಅಕಸ್ಮಾತ್ ಲಿಂಕ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ಈಗಲೇ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ.